ಮುಂದಿನ ಕ್ಷೇತ್ರ ಕುಮಟಾ, ದಿನಕರ್ ಶೆಟ್ಟಿ ಅವರು ಇದ್ದಾರೆ ಬಿಜೆಪಿಯಿಂದ. ಆದರೆ ಕಾಂಗ್ರೆಸ್ಸಲ್ಲಿ ಶಾರದಾ ಮೋಹನ್ ಶೆಟ್ಟಿ, ಶಿವಾನಂದ ಹೆಗಡೆ, ಪ್ರದೀಪ್ ನಾಯಕ್ ಅವರು ಜೆ ಡಿ ಎಸ್ ಅಲ್ಲಿ ಇದ್ರು, ಈಗ ಕಾಂಗ್ರೆಸ್ ಅಲ್ಲಿ ಬಂದಿದ್ದಾರೆ, ಪ್ರಭಾವಿಯಾಗಿ ಗುರುತಿಸ್ಕೊತಾ ಇದ್ದಾರೆ. ಆದರೆ ಜೆ ಡಿ ಎಸ್ ಇಂದ ಸೂರಜ್ ನಾಯಕ್ ಇದ್ದಾರೆ, ಆ ಸೂರಜ್ ನಾಯಕ್ ಈ ಹಿಂದೆ ಬಿಜೆಪಿಯಲ್ಲಿದ್ದರು. ಇಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಪ್ರದೀಪ್ ನಾಯಕ್ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗಿಂದ ಬಂದರು, ಇನ್ನೊಂದು ಕಡೆ ಇಲ್ಲಿ ಸೂರಜ್ ನಾಯಕ್ ಹಿಂದೆ ಬಿಜೆಪಿಯಲ್ಲಿದ್ದರು. ಇಲ್ಲಿ ಏನಾಗ್ಬೋದು, ದಿನಕರ್ ಶೆಟ್ಟಿ ಅವ್ರು ಮುಂದಿದ್ದಾರಾ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್? ಸೂರಜ್ ನಾಯಕ್ ಕೂಡ ಒಂದಷ್ಟು ಹೋರಾಟ ನಡೀತಾ ಇದೆ. ಹಿಂದೆ ನಾನು ಆಗ್ಲೇ ಹೇಳಿದ್ರೆ ದಿನಕರ್ ಶೆಟ್ಟರು ಜೆ ಡಿ ಎಸ್ ಇಂದ ಗೆದ್ದಿದ್ರು ಎಂಟ್ರಲ್ಲಿ, ಜೆ ಡಿ ಎಸ್ ಪ್ರಭಾವ ಇದೆ ಇಲ್ಲಿ. ಆಗ್ಲೇ ಹೇಳಿದಲ್ಲ ಟ್ರಯಾಂಗಲ್ ಫೈಟ್ ಅವಕಾಶ ಆಗುತ್ತೆ, ಬಟ್ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ. ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಅದು ಕುಮಟಾದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಆರ್ ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.